ಈ ವರ್ಷ ಕೂಡ ತಾಯಿಯ ದರ್ಶನವನ್ನ ಮಾಡಿ ಮಾವುತರು ಮತ್ತು ಕಾವಡಿಗರಿಗೆ ಉಪಹಾರವನ್ನು ಕೊಡುವಂಥದ್ದನ್ನು ಮುಂದುವರಿಸಿದ್ದೀವಿ. ಕಾಡಿನಿಂದ ನಮ್ಮ ಮಾಹುತರು ನಮ್ಮ ದಸರಕ್ಕೆ ಬರ್ತಾ ಇದ್ರು. ಅವರಿಗೆ ಕೇವಲ 5,000 ಕೈಗೆ ಕೊಟ್ಟು ವಾಪಸ್ ಕಳಿಸುವಂತ ಒಂದು ಪದ್ಧತಿ ಇತ್ತು. ಪ್ರತಿ ವರ್ಷ ಪ್ರತಿಭಟನೆ ಮಾಡ್ತಾ ಇದ್ರು, ಧರಣಿ ಮಾಡ್ತಾ ಇದ್ರು. ಆದರೆ 2008 ನಮಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಸರ್ಕಾರಿ ಕಾನೂನಿಗೆ ಬದಲಾವಣೆಯನ್ನ ಮಾಡಿ 7ನೇ ತರಗತಿ ಪಾಸ್ ಆಗಿಲ್ಲ ಅಂದ್ರೂ ಕೂಡ ಮಾವುತರನ್ನು ಮತ್ತು ಕಾವಾಡಿಗರನ್ನ ಸರ್ಕಾರಿ ನೌಕರರಾಗಿ ಮಾಡಬೇಕು ಅನ್ನುವಂತ ಒಂದು ಅವರ ಬೇಡಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಪ್ಪಿಗೆ ಸಿಕ್ಕಿತ್ತು. ಅವತ್ತಿಂದ ನಮ್ಮ ಮಾಹುತರು ಯಾರು ಆನೆಯನ್ನು ಕಾಡಲ್ಲಿ ಸಾಕ್ತಾ ಇದ್ದಾರೆ ಅವ್ರಿಗೆ ಸರ್ಕಾರಿ ಸಂಬಳ ಬರ್ತಾ ಇದೆ. ಪ್ರತಿ ವರ್ಷ ಭೇಟಿ ಆಗಬೇಕು ಅಂತ ಹೇಳ್ತಾರೆ. ನಾನು ಬಂದಿಲ್ಲ ಅಂದರೂ ಕೂಡ ಅಮ್ಮವರು ಬಂದಿಲ್ಲ ಅಂತ ಹೇಳ್ತಾರೆ. 2 ದಿನದ ಹಿಂದೆನೇ ಕೇಳಿದ್ರಂತೆ ಬಂದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಉಪಹಾರದ ಒಂದು ನೆಪದಲ್ಲಿ ಮಾಹುತರು ಮತ್ತು ಕಾವಾಡಿಗರನ್ನು ವರ್ಷಕ್ಕೊಂದ್ಸರಿ ಭೇಟಿ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಉಪಹಾರವನ್ನು ಕೊಡ್ತಾ ಇದ್ದೀವಿ. ತುಂಬ ಖುಷಿಯಾಗಿದೆ. ಎಲ್ಲ ಕುಟುಂಬಸ್ಥರು ಬಂದು ನಮ್ದು ಅವತ್ತು ಬೇಡಿಕೆ ಇತ್ತು, ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸ್ಬೇಕು, ಇನ್ನು ಮುಂದೆ ಯಾರಿಗೂ ಕೂಡ 7ನೇ ತರಗತಿಯ ಪಾಸ್ ಆಗಿಲ್ಲ ಅಂತ ರಿಲ್ಯಾಕ್ಸ್ ಮಾಡಿ ಅನ್ನುವಂಥ ಪರಿಸ್ಥಿತಿ ಬರಬಾರ್ದು ಅಂಥೇಳಿ ಇವತ್ತು ಎಲ್ಲ ಮಕ್ಕಳಿಗೆ ನಾನು ಮಾತಾಡಿಸ್ತಾ ಇದ್ದೆ. ಎಲ್ಲರೂ ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ. ಹಲವಾರು ಜನ SLCಯಲ್ಲಿದ್ದಾರೆ, ಹಲವಾರು ಜನ PUCಯಲ್ಲಿದ್ದಾರೆ. ಯಾರು ಅವತ್ತು ಚಿಕ್ಕ ಮಕ್ಕಳಾಗಿ ಇಲ್ಲಿ ಆಟ ಆಡ್ತಾ ಇದ್ರು ಅವರು ಎಲ್ಲರೂ ಕೂಡ ಶಾಲೆಗೆ ಹೋಗ್ತಿದ್ದಾರೆ. ಅದಕ್ಕಾಗಿ ಬಹಳ ಆನಂದ ಆಗುತ್ತೆ. ಅವರು ಕಾಡಿನಿಂದ ಬಂದು ನಾಡಿನಲ್ಲಿ ದೇವಿಯ ಸೇವೆಯನ್ನು ಮಾಡಿ ವಾಪಸ್ ಹೋಗುವಂಥವ್ರು ಅಂಥವರು ಇವತ್ತು ಮೈಸೂರಲ್ಲಿ ಖುಷಿಯಾಗಿರೋದು ನಮ್ಗೆ ಆನಂದ ಆಗಿದೆ. ದಸರಾ ಇನ್ನೂ ಚೆನ್ನಾಗಾಗಬೇಕು, ಒಂದು ಹೊಸ ಕಲ್ಪನೆಯನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಪ್ರಯತ್ನ ಮಾಡಿದ್ವಿ. ಅವತ್ತು ಗ್ರಾಮೀಣ ದಸರಾ ಆಯಿತು, ಮಹಿಳಾ ದಸರಾ ಆಯಿತು, ರೈತ ದಸರಾ ಆಯಿತು. ದಸರಕ್ಕೆ ಯಾವರು ಇಲ್ಲಿ ತನಕ ಮೈಸೂರಿಗೆ ಹಳ್ಳಿಯವರು ಬಂದಿಲ್ಲ, ಅವರನ್ನು ಕರ್ಕೊಂಡು ಬಂದು ಬಸ್ಸಲ್ಲಿ ಮೈಸೂರಲ್ಲಿ ಅರಮನೆಯನ್ನು ತೋರಿಸಿ ದಸರಾವನ್ನು ತೋರಿಸಿ ಚಾಮುಂಡೇಶ್ವರಿಯ ದರ್ಶನವನ್ನು ಅವತ್ತು ಮಾಡಿಸಿದ್ವಿ. ಅದೆಲ್ಲ ಪರಂಪರೆಯನ್ನು ಎಲ್ಲ ಸರ್ಕಾರಗಳು ಮುಂದುವರಿಸ್ತಾ ಬಂದಿದ್ದಾವೆ. ಆದರೆ ದಸರಾದ ಸಂದರ್ಭದಲ್ಲಿ ಇನ್ನಷ್ಟು ಸ್ವಚ್ಛತೆಯನ್ನು ಕಾಪಾಡುವಂಥ, ಇನ್ನಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ, ನಿನ್ನೆ ನಾನು ಬೆಟ್ಟಕ್ಕೆ ಹತ್ಕೊಂಡು ಹೋಗಿದ್ದೆ, ಅಲ್ಲಿ ಕ್ಲೀನಿನೆಸ್ ಇಲ್ಲ, ಸ್ವಚ್ಛತೆ ಇಲ್ಲ. ಇವತ್ತು ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ನಾವು ಮಾತಾಡ್ತೀವಿ, ಆದರೆ ದೇವರ ಪರಿಸರದಲ್ಲೇ ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸ. ಅದರ ಜೊತೆಗೆ ನಿನ್ನೆ ನಾನು ಗಮನಿಸಿರೋದು ಮೊದಲ ಬಾರಿಗೆ ನನಗೆ ಅನಿಸುತ್ತೆ ಖಾಸಗಿಯವರನ್ನು ಕರ್ಕೊಂಡು ಬಂದು ಅಲ್ಲಿ ರಕ್ಷಣೆಗೆ ಇಟ್ಟಿದ್ದಾರೆ. ಅವ್ರು ಯಾರು ಹುಡುಗರು ನಮ್ಗೆ ಗೊತ್ತಿಲ್ಲ, ನಮ್ಮ ಪರಿಚಯ ತುಂಬ ಜನರ ಪರಿಚಯ ಅವ್ರಿಗಿಲ್ಲ. ಇಂಥ ಪರಿಸ್ಥಿತಿ ಬರಬಾರ್ದು. ನಮ್ಮ ಪೊಲೀಸ್ ವ್ಯವಸ್ಥೆ ಇದೆ, ಅದು ಸರ್ಕಾರಿ ದೇವಸ್ಥಾನ, ಮುಜರಾಯಿ ದೇವಸ್ಥಾನ. ಆದರೆ ಯಾರೋ ಬಾಡಿ ಬಿಲ್ಡರ್ಸ್ ಥರ ಇರುವವರನ್ನು ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಬಿಟ್ಟು ಎಲ್ಲರನ್ನೂ ಎಳ್ಕೊಂಡು ಎಲ್ದು ಹಾಕುವಂಥದ್ದು ಮಾಡ್ತಾ ಇದ್ದಾರೆ. ದೊಡ್ಡವರು ಚಿಕ್ಕವರು ಅಂತ ಏನು ನೋಡ್ತಾ ಇಲ್ಲ. ಅದಕ್ಕಾಗಿ ಯಾರು VIPs ಅವರಿಗೆ ಗೊತ್ತಿಲ್ಲ, ಯಾರು ಹೋಗ್ತಿದ್ದಾರೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನಮಗೆ ಬರಬಾರ್ದು. ಯಾಕೆಂದರೆ ಮುಜರಾಯಿ ದೇವಸ್ಥಾನದಲ್ಲಿ ಲೋಕಲ್ ಪೊಲೀಸರನ್ನು ಹಾಕಿದರೆ ಮಾತ್ರ ಯಾರು ಬಂದಿದ್ದಾರೆ, ಯಾರು ವಯಸ್ಸಾದವರು, ಯಾರು ಲೋಕಲ್, ಯಾರು ಹೊರಗಿನ ಅವರು ಗೊತ್ತಾಗುತ್ತೆ. ಇಂಥದ್ದನ್ನು ಕೂಡ ಮೊದಲ ಬಾರಿಗೆ ನಾವು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೋಡಿದ್ವಿ. ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು, ಆದರೂ ಕೂಡ ಇದನ್ನು ಸುಧಾರಣೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಮೇಡಮ್, MSMEs ಇದರಲ್ಲಿ ಈ ಬಂಡವಾಳ ಹೂಡಿಕೆ ಹೇಗಿದೆ ಮೇಡಮ್? MSME ಸುಮಾರು 21 ಕೋಟಿ ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಸಂಸ್ಥೆ. ಇವತ್ತು ದೇಶದಲ್ಲಿ ಕೃಷಿಯ ನಂತರ, ಕೃಷಿ ಕಾರ್ಮಿಕರ ನಂತರ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡ್ತಿದೆ ಅಂತಂದರೆ ಅದು MSME. ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ MSMEಗೆ ಆದ್ಯತೆ ಕೊಡಬೇಕು.
ನಮ್ಮ ಗುಡಿ ಕೈಗಾರಿಕೆಗಳು ಚಿಕ್ಕ ಕೈಗಾರಿಕೆಗಳು ಯಾವಾಗ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಇತ್ತು ಆ ಕಲ್ಪನೆ ಆಧಾರದಲ್ಲಿ ನಡಿಬೇಕು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಕ್ರೆಡಿಟ್ ಸಂಸ್ಥೆಯ ಜೊತೆ ಬ್ಯಾಂಕ್ಗಳ ಜೊತೆ ಜೋಡಿಸುವಂಥದ್ದು, ಕ್ರೆಡಿಟ್ ಸೌಲಭ್ಯ ಕೊಡುವಂಥದ್ದು, ಸಬ್ಸಿಡಿಯನ್ನು ಕೊಡುವಂಥದ್ದು, ಯಾವ ಎಂ ಎಸ್ ಎಂ ಇಗಳು ಉತ್ಪಾದನೆ ಮಾಡ್ತಾರೆ ಅದರಲ್ಲಿ 25% ಸರ್ಕಾರವೇ ಖರೀದಿ ಮಾಡಬೇಕನ್ನುವಂಥದ್ದನ್ನು ನಾವು ಮ್ಯಾಂಡೇಟ್ರಿ ಮಾಡಿದ್ದೀವಿ. ಅದರಲ್ಲಿ 6% ಎಸ್ ಸಿ ಎಸ್ ಟಿಗಳಿಗೆ 3% ಮಹಿಳೆಯರು ಉತ್ಪಾದನೆ ಮಾಡಿದ್ದನ್ನು ಸರ್ಕಾರ ಖರೀದಿ ಮಾಡಬೇಕು, ಉಳಿದಿದ್ದು ಜನರಲ್ಲಿ ಒಟ್ಟು ಸೇರಿ 25% ಏನೇ ಉತ್ಪಾದನೆ ಮಾಡಲಿ ಅದನ್ನು ಸರ್ಕಾರ ಖರೀದಿ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದೆ. ಅದರ ಜೊತೆಗೆ ಇವತ್ತು ಮಾರ್ಕೆಟಿಂಗ್ ಜೊತೆ ನಾವು ಲಿಂಕ್ ಮಾಡ್ತಾ ಇದ್ದೀವಿ, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಏನೇ ಉತ್ಪಾದನೆ ಮಾಡಿದ್ರು ಕೂಡ ಅದು ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡಲ್ಲಿ ಆಗಬೇಕು ಅನ್ನುವಂಥದಕ್ಕೆ ನಾವು ವಿಶೇಷ ಒತ್ತನ್ನು ಕೊಡ್ತಾ ಇದ್ದೀವಿ. ಮೇಡಮ್, ಈಗ ಸರ್ಕಾರ ಒಂದು ಜಾಹೀರಾತನ್ನು ನೀಡಿದೆ, ದುಷ್ಟ ಶಕ್ತಿಗಳ ಎದುರು ಸತ್ಯದ ಜಯ ಅಂತೇಳಿ ಎಲ್ಲ ಪೇಪರ್ಗಳಲ್ಲಿ ಇವತ್ತು ಅದೊಂದು ಜಾಹೀರಾತು. ದುಷ್ಟ ಶಕ್ತಿಗಳು ಯಾರು ಅನ್ನುವಂಥದ್ದನ್ನು ಸರ್ಕಾರ ತೀರ್ಮಾನ ಮಾಡೋದು ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ಯಾರೋ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ, ಯಾರೋ ಸರ್ಕಾರದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ, ಯಾರೋ ಕೇವಲ ಭ್ರಷ್ಟಾಚಾರವನ್ನೇ ಉದ್ಯಮ ಮಾಡ್ಕೊಂಡಿದ್ದಾರೆ. ಟ್ರಾನ್ಸ್ಫರಿಗೂ ದುಡ್ಡು, ಕೆಲಸ ಕೊಡಿಸೋದಕ್ಕೂ ದುಡ್ಡು, ಎಲ್ಲದರಲ್ಲೂ ಪರ್ಸೆಂಟೇಜ್ ತಗೊಳ್ತಾರೆ. ಅವರು ಯಾವ ದುಷ್ಟರ ಬಗ್ಗೆ ಮಾತಾಡ್ತಾರೆ ಅಂತ ಅವರಿಗೆ ಅವರೇ ಪ್ರಶ್ನೆಯನ್ನು ಹಾಕೋಬೇಕಾಗಿದೆ. ಇವತ್ತು ಸರ್ಕಾರದ ಹಣವನ್ನು ಇಂಥ ಜಾಹೀರಾತಿಗಾಗಿ ಖರ್ಚು ಮಾಡಿ ಅವರ ಮುಖಕ್ಕೆ ಅವರೇ ಮಸಿ ಬಳಿಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಮೂಡಾ ಹಗರಣದಲ್ಲಿ 14 ಸೈಟನ್ನು ಸ್ವತಃ ಮುಖ್ಯಮಂತ್ರಿ ಹೆಂಡತಿಯವರು ವಾಪಸ್ ಮಾಡಿದರು. ಯಾಕೆ ಮಾಡಿದರು? ನೀವು ತಪ್ಪು ಮಾಡಿದಿರಿ, ಅದಕ್ಕೆ ವಾಪಸ್ ಮಾಡಿದಿರಿ. ಇವತ್ತು ED ವರದಿ ಕೊಟ್ಟಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಗೋಲ್ಮಾಲ್ ಆಗಿದೆ. ಸರ್ಕಾರದ ಹಣ, ಪರಿಶಿಷ್ಟ ಜಾತಿಯ ವರ್ಗದವರಿಗೆ ಖರ್ಚಾಗಬೇಕಾದಂಥ ಹಣವನ್ನು ಆಂಧ್ರಪ್ರದೇಶದ ಚುನಾವಣೆಗೆ, ಬಳ್ಳಾರಿಯ ಚುನಾವಣೆಗೆ ಉಪಯೋಗ ಮಾಡಿದ್ದೀರಿ ಅನ್ನುವಂಥ ವರದಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಯಾರೋ ಸರ್ಕಾರವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂಥವರಿಗೆ ಸರ್ಕಾರದಲ್ಲಿ ಇರೋಕ್ಕೆ ಅಧಿಕಾರ ಇಲ್ಲ. ನೀವು ಏನು ಬೇಕಾದ್ರೂ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ನೀವು ಏನು ಬೇಕಾದರೂ ಭಾಷಣ ಮಾಡ್ಬೋದು, ಯಾಕಂದರೆ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ. ಆದರೆ ಜನ ಇವತ್ತು ಗಮನಿಸ್ತಾ ಇದ್ದಾರೆ, ಯಾರೋ ದುಷ್ಟರು, ಯಾರೋ ದುಷ್ಟರಲ್ಲ, ಯಾರೋ ಶಿಷ್ಟರು ಅನ್ನುವಂಥದ್ದನ್ನು ಗಮನಿಸ್ತಿದ್ದಾರೆ. ಚುನಾವಣಾ ಆಯೋಗಕ್ಕೆ ಏನಾದರೂ ದೂರು ಕೊಡುವಂಥ ಕೆಲಸ ಆಗುತ್ತೆ ಮೇಡಮ್, ಯಾಕಂದರೆ ಚುನಾವಣೆಗೆ ಹಣ ಬಳಕೆ ಆಗಿದೆ ಅಂತ ಹೇಳ್ತಾರೆ. ಈ ತನಿಖೆ ಎಲ್ಲವೂ ನಡೀತಾ ಇದೆ, ಚುನಾವಣೆಗೆ ಕೂಡ ಇದು ಬಳಕೆ ಆಗಿದೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ದೂರು ಕೊಟ್ಟಾಗಿದೆ, ದೂರನ್ನು ಸಲ್ಲಿಸಿದ್ದೀವಿ. ಇದರ ಬಗ್ಗೆ ತನಿಖೆ ನಡೀತಿದೆ, ರಾಜ್ಯದಲ್ಲಿ ತನಿಖೆ ನಡೀತಿದೆ, ED ತನಿಖೆ ಮಾಡ್ತಾ ಇದೆ, CBI ಮುಂದೆ ಬಂದಿದೆ. ಈ ಎಲ್ಲ ತನಿಖೆಗಳು ನಡೆಯುತ್ತೆ, ಬರುವಂಥ ದಿನದಲ್ಲಿ ಸತ್ಯ ಹೊರಬರುತ್ತೆ. ಮೇಡಮ್, ಇದು ಜಾತಿ ಗಣತಿ ವಿಚಾರ ಇನ್ನೇನು ಇದಾಗ್ತಾ ಇದೆ ಮೇಡಮ್, ಹಂಗಾಗಿ ಜಾತಿ ಗಣತಿಯನ್ನು ಇನ್ನೇನು ಸಚಿವ ಸಂಪುಟದ ಮುಂದೆ ಇಟ್ಟು ಅದನ್ನು ಯಾಕೆ ಯಾವ ಕಾರಣಕ್ಕೆ ಅಂತ ಹೇಳಿ ಅನುಮೋದನೆ ಕೊಡ್ತಾರೆ? ನಾವು ಬಹಳ ಸ್ಪಷ್ಟ ಇದ್ದೀವಿ, ಈ ರಾಜ್ಯದ ಬಹುಸಂಖ್ಯಾತ ಜನ ಈ ಜಾತಿ ಜನಗಣತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಯಾವರು ಬ್ರಿಟಿಷರು ಮಾಡಿದ್ರು, ಒಡೆದು ಆಳುವ ನೀತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಬಹುಸಂಖ್ಯಾತರನ್ನು ಅಪಮಾನ ಮಾಡೋದಕ್ಕೆ, ಜಾತಿ ಮಧ್ಯೆ ಒಡೆದಾಡೋದಕ್ಕೆ, ಅವರ ಸಂಖ್ಯೆಯನ್ನು ಕಡಿಮೆ ತೋರಿಸೋದಕ್ಕೆ ಒಂದು ವ್ಯವಸ್ಥಿತ ಪ್ಲ್ಯಾನ್ ನಡೀತಾ ಇದೆ. ಈ ಜಾತಿ ಜನಗಣತಿಯನ್ನು ಯಾವುದೇ ಕಾರಣಕ್ಕೆ ನಾವು ಒಪ್ಪೋದಿಲ್ಲ, ಒಪ್ಪುವಂಥ ಪ್ರಶ್ನೆಯೂ ಇಲ್ಲ. ಸಿದ್ದರಾಮಯ್ಯ ಅದನ್ನು ಮಂಡಿಸಬಾರ್ದು, ಮಂಡಿಸಿದರೆ ಅವರಿಗೆ ಅದು ತಿರುಗುಬಾಣ ಆಗುವಂಥದ್ದಿದೆ.